ನಮಸ್ಕಾರ ಸ್ನೇಹಿತರೆ ನಿಮ್ಮ ಆರೋಗ್ಯ ನಮ್ಮ ಕಾಳಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಂದಿನಂತೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರೀತಿಯ ಪ್ರವೀಣ್ ಬಾಬು ಸರ್ ಇದ್ದಾರೆ ಆಯುರ್ವೇದ ತಜ್ಞರು ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಇವತ್ತಿನ ವಿಡಿಯೋದಲ್ಲಿ ಕಬ್ಬಿನ ಹಾಲಿನ ಬಗ್ಗೆ ಮಹತ್ವವನ್ನು ತಿಳಿದುಕೊಳ್ಳೋಣ ಕಬ್ಬಿನ ಹಾಲಿನಲ್ಲಿ ಯಾವ ಅಂಶಗಳು ಅಡಗಿದವೆ ಕಬ್ಬಿನ ಹಾಲನ್ನು ಯಾರು ಸೇವನೆ ಮಾಡಬೇಕು ಯಾರು ಸೇವನೆ ಮಾಡಬಾರದು ಅನ್ನುವಂತದ್ದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಡಾಕ್ಟರ್ ಪ್ರವೀಣ್ ಸರ್ ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ನಮಸ್ಕಾರ ಇವತ್ತಿನ ವಿಷಯ ಅವರು ಹೇಳಿದ್ರಲ್ಲ ಕಬ್ಬಿನ ಬಗ್ಗೆ ತಿಳಿಸ್ಕೊಡಿ ಅಂತಂದು ಕಬ್ಬು ಬಹಳ ಪುರಾತನ ಭಾರತದಲ್ಲಿಂದನು ಕೂಡ ಬೆಳಕೊಂಡು ಬರ್ತಾರ ಅಂತ ಆ ಒಂದು ಬೆಳೆ ಇದು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಕಬ್ಬನ್ನ ಸಂಸ್ಕೃತದಲ್ಲಿ ಇಕ್ಷು ಅಂತ ಹೇಳ್ತಾರೆ ಇದಕ್ಕೆ ಒಂದು ಲಕ್ಷ್ಮಿ ಪೂಜೆಯಲ್ಲಿ ನೀವು ನೋಡಿರಬಹುದು ಕಬ್ಬಿನ ಬಳಕೆಯನ್ನು ಕಬ್ಬಿನ ಕೋಲನ್ನ ಇಟ್ಟು ಪೂಜೆ ಮಾಡುತ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ನೋಡಿರಬಹುದು ಕಬ್ಬಿನ ಕೋಲನ್ನ ಇಟ್ಟು ಪೂಜೆ ಮಾಡುತ್ತಾರೆ ಕಬ್ಬು ವೈಭವದ ಸಂಕೇತ ಸಂಭ್ರಮದ ಸಂಕೇತ ಆರೋಗ್ಯದ ಸಂಕೇತ ವಿಕ್ಟರಿಯ ಸಂಕೇತ ಅಂದ್ರೆ ವಿಕ್ಟರಿ ಅಂತಂದ್ರೆ ವಿಜಯದ ಸಂಕೇತ ಕಬ್ಬನ್ನ ಅಷ್ಟೊಂದು ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಪ್ರಾಮುಖ್ಯತೆಯನ್ನು ಯಾಕೆ ಕೊಟ್ಟರು ಅಂತಂದ್ರೆ ಕಬ್ಬಿಗೆ ಅದರದ್ದೇ ಆದಂತ ಗುಣಗಳಿವೆ ಏನೇ ಅಂತಂದ್ರೆ ಕಬ್ಬು ಇದೆಯಲ್ಲ ರಿಚ್ ಇನ್ ಐರನ್ ದೇಹಕ್ಕೆ ಕಬ್ಬಿಣದ ತತ್ವವನ್ನ ಕಬ್ಬಿಣದ ಅಂಶವನ್ನ ಪೂರೈಸುವಲ್ಲಿ ಕಬ್ಬು ಸಕ್ರಿಯವಾದಂತ ಪಾತ್ರವನ್ನು ವಹಿಸುತ್ತದೆ ಕಬ್ಬಿನ ಹಾಲನ್ನ ನೀವೇನಾದರೂ ಬೆಳಗ್ಗೆ ಎದ್ದ ತಕ್ಷಣ ಕಬ್ಬಿನ ಹಾಲನ್ನು ಒಂದು ತಿಂಗಳು ಎರಡು ತಿಂಗಳು ಒಂದೊಂದು ಲೋಟ ಕುಡಿದಿದ್ದೇ ಆದಲ್ಲಿ ಮನುಷ್ಯನ ಕಲರೇ ಚೇಂಜ್ ಆಗಿಬಿಡ್ತದೆ ಹಳೆ ಕಾಲದಲ್ಲಿ ಹಳೆ ಮನೆ ಅಂತ ಆಕರು ಗಾಣ ಕಬ್ಬನ್ನು ರಸ ತೆಗೆದು ಅದರಿಂದ ಅಂಟುಕೋಲ್ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತಂದು ಮನೆಯಲ್ಲೇ ಕೂಡ ಅಥವಾ ಹೊಲಗಳಲ್ಲೇ ಕೂಡ ಇದನ್ನು ಕಬ್ಬನ್ನು ಕಬ್ಬಿನಿಂದ ಬೆಲ್ಲವನ್ನು ತಯಾರು ಮಾಡ್ತಾಯಿದ್ರು ಆ ಕಬ್ಬನ್ನು ಕಬ್ಬಿನ ರಸವನ್ನು ಅಥವಾ ಕಬ್ಬನ್ನು ತೆಗೆದು ಉಳಿದಿರುವಂತಹ ಚಳ್ಟ ಇರ್ತದಲ್ಲ ಅದೇನು ಬೊಗ್ಯಾಸಿಸ್ ಅಂತ ಹೇಳ್ತೀವಲ್ಲ ಮೊಲಾಸಿಸ್ ಅಂತ ಅದನ್ನು ದನಗಳಿಗೆ ತಿನ್ನಕ್ಕೆ ಹಾಕರು ಅವು ದನಗಳು ಆ ಕಬ್ಬಿನ ಘಾಣವನ್ನು ಸುತ್ತರೆದು ಸುತ್ತರೆದು ಸುಸ್ತಾಗಿರೋವು ಆ ಕಬ್ಬಿನ ಆ ಚಳ್ಟವನ್ನು ತಿಂದು ಒಂದು ತಿಂಗಳಲ್ಲಿ ಎತ್ತುಗಳು ಕಲ್ಲರೇ ಚೇಂಜ್ ಆಗವು ದಷ್ಟಪುಷ್ಟ ಆಗವು ಆ ಪ್ರಾಣಿಗಳಲ್ಲಿ ಆ ಕಬ್ಬಿನ ರಸವನ್ನು ಹೀರಿ ವೇಸ್ಟನ್ನು ಹಾಕಿ ಆ ಅಷ್ಟೊಂದು ದಷ್ಟಪುಷ್ಟವಾಗ್ತವೆ ಅಂತ ಅಂದಮೇಲೆ ಕಬ್ಬಿನ ರಸದಲ್ಲಿ ಎಷ್ಟೊಂದು ಪೋಷಕಾಂಶ ಇರಬಹುದು ವಿಚಾರ ಮಾಡಿ ಯಾವಾಗ ಮನುಷ್ಯನಲ್ಲಿ ಕಬ್ಬಿಣದ ಅಂಶದ ಕೊರತೆ ಆಗ್ತದೆ ಮನುಷ್ಯ ಪೇಲ್ ಆಗ್ತಾನೆ ಅಂದರೆ ಬಿಳಿಚ್ಕೊಳ್ತಾನೆ ಮುಖದಲ್ಲಿ ಕಾಂತಿ ಇರಂಗಿಲ್ಲ ಯಾವಾಗಲೂ ಸಪ್ಪೆ ಮುಖ ಇರ್ತದೆ ಕಳಕಳೆ ಇರಂಗಿಲ್ಲ ಮುಖದಲ್ಲಿ ಆ ಉತ್ಸಾಹ ತೇಜಸ್ಸು ಆ ಪ್ರಭೆ ಇರಂಗಿಲ್ಲ ಈ ಕಬ್ಬನ್ನು ನೀವು ಸತತವಾಗಿ ಕಬ್ಬಿನ ಜ್ಯೂಸನ್ನು ಸತತವಾಗಿ ಉಪಯೋಗ ಮಾಡಿದ್ದೇ ಆದಲ್ಲಿ ದೇಹದಲ್ಲಿ ಕಬ್ಬಿಣದ ಅಂಶ ಜಾಸ್ತಿಯಾಗಿ ಮುಖದಲ್ಲಿ ಕಾಂತಿ ಬರ್ತದೆ ಶ್ಲೋಕದಲ್ಲಿ ಹೇಳ್ತಾರಲ್ಲ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಅಂದರೆ ಸೂರ್ಯನಿಗೆ ಏನು ತೇಜಸ್ಸಿದೆಯಲ್ಲ ಅಂಥದ ಕೋಟಿ ಕಟ್ಟಲೆ ಕೋಟಿ ಸೂರ್ಯನಿಗೆ ಜೋಡಿಸಿದರೆ ಎಷ್ಟೊಂದು ಪ್ರಭೆ ಬರ್ತದಲ್ಲ ಅಂಥ ಪ್ರಭೆಯನ್ನು ನಾವು ಕಬ್ಬಿನ ರಸವನ್ನು ಉಪಯೋಗ ಮಾಡಿದಲ್ಲಿ ನಾವು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಹಂಗಂದ ತಕ್ಷಣವೇ ನಾವು ಏನು ಅಷ್ಟು ಬೆಳಕು ಬರ್ತದ ಅಂದರೆ ಅದರ ಇಂಪಾರ್ಟೆನ್ಸನ್ನು ಅದರ ಒಂದು ಪ್ರಾಮುಖ್ಯತವನ್ನು ಹೆಚ್ಚಿಸಲಿಕ್ಕೆ ಆ ಒಂದು ಅರ್ಥ ಬರುವ ಹಾಗೆ ಶ್ಲೋಕವನ್ನು ಹೇಳಿರ್ತಾರೆ ಈ ಕಬ್ಬನ್ನು ಖಂಡಿತವಾಗೂ ರೆಗ್ಯುಲರಾಗಿ ಎಲ್ಲರೂ ಉಪಯೋಗ ಮಾಡಬಹುದು ಶುಗರ್ ಇರೋಂಥವರು ವಿಚಾರ ಮಾಡಬೇಕಾಗ್ತದೆ ಶುಗರ್ ಕಂಟ್ರೋಲಿದ್ದಾಗ ಸ್ವಲ್ಪ ಮಟ್ಟಿಗೆ ಉಪಯೋಗ ಮಾಡ್ಬೋದು ಬೆಲ್ಲವನ್ನು ಜೋನಿ ಬೆಲ್ಲವನ್ನು ಸಕ್ಕರೆಯನ್ನು ಉಪಯೋಗ ಮಾಡಬಾರ್ದು ಸಕ್ಕರೆ ಇಮ್ಮಿಡಿಯೇಟಾಗಿ ಶುಗರ್ ಲೆವೆಲನ್ನು ಶೂಟ್ ಮಾಡ್ತದೆ ಜಾಸ್ತಿ ಮಾಡ್ತದೆ ಬೆಲ್ಲ ಅಷ್ಟೊಂದು ಪರಿಣಾಮಕಾರಿಯಾಗಿ ತೊಂದರೆ ಕೊಡದೇ ಇರಬಹುದು ಆದರೂ ಕೂಡ ನಿಮ್ಮ ವೈದ್ಯರನ್ನ ಸಂಪರ್ಕ ಮಾಡಬೇಕು ಶುಗರ್ ಕಂಟ್ರೋಲಲ್ಲಿದ್ದಾಗ ಅವರ ಮಾಹಿತಿಯ ಪ್ರಕಾರ ಅವರ ಸಲಹೆ ಪ್ರಕಾರ ನೀವು ಕಬ್ಬಿನ ಹಾಲನ್ನಾಗಲಿ ಕಬ್ಬನ್ನಾಗಲಿ ಉಪಯೋಗ ಮಾಡ್ಬೋದು ಅದರ್ವೈಸ್ ಶುಗರ್ ಇಲ್ಲದೆ ಅಂತ ಇರೋರು ಖಂಡಿತವಾಗಿ ಕಬ್ಬನ್ನು ಉಪಯೋಗ ಮಾಡಬೇಕು ಇದನ್ನು ಉಪಯೋಗ ಮಾಡೋದ್ರಿಂದ ದೇಹಕ್ಕೆ ಖನಿಜ ಅಂಶ ಜಾಸ್ತಿ ಆಗ್ತದೆ ಮಿನರಲ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಆಮೇಲೆ ಕಬ್ಬಿಣದ ಅಂಶ ಜಾಸ್ತಿ ಆಗ್ತದೆ ಆಮೇಲೆ ವಿಟಮಿನ್ ಬಿ 12 ಇದು ಕೂಡ ಸಿಗ್ತದೆ ಇದೆಲ್ಲ ಸಿಗೋದ್ರಿಂದ ದೇಹದ ಆರೋಗ್ಯ
ಸದೃಢವಾಗಿರ್ತದೆ. ಯಾವಾಗ ಕಬ್ಬಿಣದ ಅಂಶ ಚೆನ್ನಾಗಿರ್ತದೆ ನೋಡಿ, ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ ರಕ್ತ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನುವ ಅಂಶ ಇರ್ತದೆ. ಹೀಮ್ ಅಂತ ಅಂದರೆ ಅದು ಲ್ಯಾಟಿನ್ ಟರ್ಮಿನಾಲಜಿಯಲ್ಲಿ ಕಬ್ಬಿಣದ ಅಂಶ, ಫೆರಸ್, ಫೆರಸ್ ಸಲ್ಫೇಟ್. ಸಿ, ಇದು ನಮ್ಮ ದೇಹದಲ್ಲಿರುವಂತಹ ಕಬ್ಬಿಣ ಅಂಶವನ್ನು ಜಾಸ್ತಿ ಮಾಡ್ತು ಅಂದರೆ ರಕ್ತದ ಅಂಶ ಜಾಸ್ತಿ ಆಗ್ತದೆ. ಇಂಡೈರೆಕ್ಟಾಗಿ ರಕ್ತದ ಅಂಶ ಜಾಸ್ತಿ ಆಯಿತು ಅಂತಂದರೆ ದೇಹಕ್ಕೆ ರಕ್ತದ ಕೆಲಸ ಏನು, ನಾವು ತಿಂದಿರುವಂತಹ ವಿಟಮಿನ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸನ್ನು ಅದು ಎಲ್ಲ ಅಂಗ ಪ್ರತ್ಯಂಗಗಳಿಗೆ ರೀಚ್ ಮಾಡಲಿಕ್ಕೆ ಬೇಕಾಗಿರುವಂತಹ ವೆಹಿಕಲ್. ರಕ್ತ ದೇಹದಲ್ಲಿ ಸಂಚಾರ ಆಗ್ತಾ ಇದೆ ಅಂತಂದರೆ ಆ ಸಂಚಾರ ಆಗ್ತಿರುವಂಥ ರಕ್ತದ ಮುಖಾಂತರ ನಾವು ತಿಂದಿರುವಂಥ ವಿಟಮಿನ್, ಪ್ರೋಟೀನ್ಸ್, ಬಿ ಕಾಂಪ್ಲೆಕ್ಸು ಆ ಒಂದು ಅಂಗ ಪ್ರತ್ಯಂಗಕ್ಕೆ ರೀಚ್ ಆಗ್ತದೆ. ರಕ್ತ ಈಸ್ ಎ ವೆಹಿಕಲ್, ಇದು ಒಂದು ಮಾಧ್ಯಮ ರೀಚ್ ಮಾಡಲಿಕ್ಕೆ. ಆ ರಕ್ತದಲ್ಲೇ ಕೊರತೆ ಇತ್ತು ಅಂತಂದರೆ ನೀವು ದಿನಾ ಬಿ ಕಾಂಪ್ಲೆಕ್ಸ್ ಮಾತ್ರ ನುಂಗ್ಬೋದು, ದಿನಾ ಐರನ್ ಮಾತ್ರ ನುಂಗ್ಬೋದು, ಬೇಕಾದ ತರಕಾರಿ ತಿನ್ಬೋದು, ಬೇಕಾದ ಹಣ್ಣು ತಿನ್ಬೋದು, ಅಲ್ಲಿಗೆ ರೀಚ್ ಮಾಡಲಿಕ್ಕೆ ವೆಹಿಕಲ್ ಇಲ್ಲ ಅಂದರೆ ಹೆಂಗೆ? ಸೊ ರಕ್ತದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಕಬ್ಬಿನ ರಸ, ಕಬ್ಬಿನ ಹಾಲು ಅಥವಾ ಇಕ್ಷು ರಸ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಹಾಗಾಗಿ ನಮ್ಮ ವೆಹಿಕಲ್ ಫಸ್ಟ್ ಸರಿ ಇರಬೇಕು, ವೆಹಿಕಲ್ ಸರಿ ಇದ್ದರೆ ಅದರಲ್ಲಿ ಹಾಕ್ಕೊಂಡು ಎಲ್ಲ ಕಡೆಗೆ ರೀಚ್ ಮಾಡ್ಬೋದು. ಹಾಗಾಗಿ ಕಬ್ಬಿನ ಹಾಲನ್ನು ಹೇರಳವಾಗಿ ಅಥವಾ ಎಷ್ಟು ಬೇಕೋ ಅಷ್ಟು, ಆರೋಗ್ಯವಾಗಿರುವಂತಹವರು ಅಥವಾ ಕಬ್ಬಿಣದ ರಕ್ತದ ಕೊರತೆ ಇರುವಂಥವರು ಉಪಯೋಗ ಮಾಡೋದಲ್ಲಿ ಖಂಡಿತವಾಗೂ ಉಪಯುಕ್ತತೆಯನ್ನು ಪಡ್ಕೋಬಹುದು. ಈಗ ಕಬ್ಬಿನ ಹಾಲನ್ನು ಯಾರು ಕುಡಿಬೇಕು ಅಥವಾ ಯಾರು ಕುಡಿಬಾರದು? ಮಕ್ಕಳು ಕುಡಿಬೋದಾ ಅಂತ ಕೇಳ್ತೀರಿ, ಖಂಡಿತವಾಗೂ ಮಕ್ಕಳು ಕುಡಿಬೋದು. ಯುವಕರು ಕುಡಿಬೋದಾ? ಖಂಡಿತವಾಗೂ ಯುವಕರು ತಗೋಬೋದು. ಮಧ್ಯವಯಸ್ಕರು ಖಂಡಿತವಾಗೂ ತಗೊಳ್ಳಿ, ವಯೋವೃದ್ಧರು ಖಂಡಿತವಾಗೂ ತಗೊಳ್ಳಿ. ನೋಡಿ, ಕಬ್ಬಿನ ಹಾಲು ವಿಚಾರವಾಗಿ ಯಾವುದೇ ಏಜ್ ಲಿಮಿಟ್ಸ್ ಇಲ್ಲ, ಎಲ್ಲರೂ ಉಪಯೋಗ ಮಾಡ್ಬೋದು. ಆದರೆ ಯಾರಿಗೆ ಅತ್ಯವಶ್ಯ, ಯಾರಲ್ಲಿ ಮುಟ್ಟಿನ ಸಮಸ್ಯೆ, ಅತಿಯಾದ ಬ್ಲೀಡಿಂಗ್ ಆಗ್ತದೆ, ಅವರಿಗೆ ಭಾಳ ಮುಖ್ಯವಾಗಿರುವಂಥದ್ದು. ಬಾಣಂತಿಯರು, ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗ್ಬಿಟ್ಟು ವೀಕ್ನೆಸ್ ಆಗಿರುತ್ತೆ, ರಕ್ತದ ಕೊರತೆ, ರಕ್ತಹೀನತೆ ಆಗಿರ್ತದೆ, ಅಂಥವರು ಹೆಚ್ಚಾಗಿ ಕಬ್ಬಿನ ಹಾಲನ್ನು ಉಪಯೋಗ ಮಾಡಬೇಕು. ಆಮೇಲೆ ರಕ್ತದ ಕೊರತೆ ಬೇರೆ ಯಾವುದೋ ಕಾಯಿಲೆಯಿಂದ ರಕ್ತದ ಕೊರತೆ ಆಗಿರ್ತದೆ, ಅಂಥವರಿಗೆ ರಕ್ತ ಹಾಕ್ಬೇಕು ಅಂತ ಹೇಳಿರ್ತಾರೆ ಡಾಕ್ಟ್ರು, ರಕ್ತದ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತಾರೆ, ಅಥವಾ ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿರ್ತಾರೆ. ಅಂಥವರು ಆ ಒಂದು ಐರನ್ ಟ್ಯಾಬ್ಲೆಟು ಅಥವಾ ರಕ್ತದ ಇಂಜೆಕ್ಷನ್ನು ಅಥವಾ ರಕ್ತ ಬ್ಲಡ್ ಟ್ರಾನ್ಸ್ಫ್ಯೂಷನ್ನಿನ ಸಬ್ಸ್ಟಿಟ್ಯೂಟ್ ಆಗಿ ಅದರ ಬದಲಾಗಿ ನೀವು ಕಬ್ಬಿನ ಹಾಲನ್ನು ತಗೊಂಡಿದ್ದೆ ಅದರಲ್ಲಿ ಅದರ ಕೆಲಸವನ್ನು ಇದೇ ಮಾಡ್ತದೆ. ಡ್ಯೂರಿಂಗ್ ಎಮರ್ಜೆನ್ಸೀಸ್, ಏನೋ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ರಕ್ತಸ್ರಾವ ಆಗಿಬಿಟ್ಟು ಇಮ್ಮಿಡಿಯೇಟಾಗಿ ಬ್ಲಡ್ ಹಾಕ್ಬೇಕಾಗ್ತದೆ ಅನ್ನೋ ಟೈಮಲ್ಲಿ ನಾವು ಅನಿವಾರ್ಯವಾಗಿ ರಕ್ತವನ್ನು ಹಾಕ್ಸ್ಕೋಬೇಕಾಗ್ತದೆ, ವೈದ್ಯರನ್ನು ಕಡೆಗಾಣಿಸಂಗಿಲ್ಲ. ಅದರ್ವೈಸ್ ನೀವು ಬೇರೆ ರಕ್ತದ ಇಂಜೆಕ್ಷನ್ನು ಮಾತ್ರೆಗಳಿಗೆ ವೆರಿ ಗುಡ್ ಸಬ್ಸ್ಟಿಟ್ಯೂಟ್ ಅಂತ ನಾನು ಹೇಳಬಲ್ಲೆ. ರಕ್ತವನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಲಿವರಿನ ಸಮಸ್ಯೆ ಆಗ್ಬಿಟ್ಟು ರಕ್ತಹೀನತೆ ಆಗಿರ್ತದೆ, ಬೇರೆ ಇನ್ಯಾವುದೋ ಕಾರಣದಿಂದ ರಕ್ತಹೀನತೆ ಆಗಿರುವಂತಹವರು ಅದನ್ನು ಪೂರೈಸಲಿಕ್ಕೆ ಅದರ ಒಂದು ಸಬ್ಸ್ಟಿಟ್ಯೂಟ್ ಆಗಿ, ರಕ್ತದ ಸಬ್ಸ್ಟಿಟ್ಯೂಟ್ ಆಗಿ ನೀವು ಈ ಕಬ್ಬಿನ ಹಾಲನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗೂ ಆ ಒಂದು ಕಾಯಿಲೆಯಿಂದ ನೀವು ದೂರ ಇಡಬಹುದು. ಆಮೇಲೆ ಕಬ್ಬಿನ ಹಾಲು, ಈ ಥರದ ಪ್ರಶ್ನೆಗಳು ಆಮೇಲೆ ಬರ್ತದೆ. ಕಬ್ಬಿನ ಹಾಲು ಕುಡಿಬೇಕಾ ಕಬ್ಬು ತಿನ್ಬೇಕಾ ಅಂತ ಕೇಳ್ತೀರಿ ಕೆಲವರು, ಅವ್ರಿಗೂ ಕೂಡ ನಾನು ಸೂಕ್ತವಾದಂಥ ಸಲಹೆಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ನೋಡಿ, ಕಬ್ಬಿನ ಹಾಲನ್ನು ಕುಡಿದಾಗ ಡೈರೆಕ್ಟಾಗಿ ಹೊಟ್ಟೆ ಹೋಗ್ತದೆ, ಅದು ಅಷ್ಟು ಸೂಕ್ತ ಅಲ್ಲ. ಕಬ್ಬನ್ನು ಜಗದು ಜಗದು ನುಂಗಿದಾಗ ಅದರ ಜೊತೆಗೆ ಸಲೈವ ಮಿಕ್ಸ್ ಆಗ್ತದೆ, ಹಲ್ಲುಗಳು ಗಟ್ಟಿ ಆಗ್ತದೆ. ಸಲೈವ ಇದೆಯಲ್ಲ, ಇಟ್ ಈಸ್ ಆಲ್ಕಲಿ ಇನ್ ನೇಚರ್. ಕಬ್ಬಿನ ಜ್ಯೂಸಿನ ಜೊತೆಗೆ ನಮ್ಮ ಜೊಲ್ಲು, ಬಾಯಲ್ಲಿ ಬರುವಂತಹ ಸಲೈವ ಮಿಕ್ಸ್ ಆದಾಗ ಅದು ಸುಲಭವಾಗಿ ಜೀರ್ಣ ಆಗ್ತದೆ ಹೊಟ್ಟೆನಲ್ಲಿ. ಡೈರೆಕ್ಟಾಗಿ ಕುಡಿದಾಗ ಸುಲಭವಾಗಿ ಜೀರ್ಣ ಆಗಲ್ಲ. ಹಾಗಾಗಿ ಕಬ್ಬಿನ ಹಾಲಿಗಿಂತ ಕಬ್ಬನ್ನು ಜಗದು ಜಗದು ನುಂಗಿದಾಗ ನಿಮಗೆ ಬಾಯಿಗೆ ಒಳ್ಳೆ ಎಕ್ಸಸೈಸ್, ಹಲ್ಲುಗಳು ಸ್ಟ್ರೆಂತ್ ಆಗ್ತವೆ, ಇದೆಲ್ಲದೂ ಕೂಡ ಎಕ್ಸ್ಟ್ರಾ ಬೆನಿಫಿಟ್ಸನ್ನು ಪಡೀಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಉಪಯೋಗ ಮಾಡಲಿ, ಮಹಿಳೆಯರಿಗಂತೂ ಇದು ಬೇಕೇ ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಕಬ್ಬಿನ ಹಾಲಿನ ಬಗ್ಗೆ ಮಹತ್ವವನ್ನು ತಿಳಿಸಿಕೊಟ್ರು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯವನ್ನು ಹೊತ್ಕೊಂಡು ಬರ್ತೀವಿ, ಅಲ್ಲಿ ತನಕ ಕಾಯ್ತಾ ಇರಿ. ನಮಸ್ಕಾರ.